ನಿಂತ್ಕೊಂಡು ಶಂಕರ ಹೆಗಡೆಯವರು ಮುಂದಿನ ವರ್ಷ ಇದು ಬರ್ತಿದೆ ಅಥವಾ ಮುಂದಿನ ವರ್ಷ ಅಲ್ಲ ಈ ವರ್ಷದ ನವೆಂಬರ್ನ ತಿರುಗಾಟದಲ್ಲಿ ಸಾಲಿಗ್ರಾಮ ಮೇಳದಲ್ಲಿ ಅವರು ಪುರುಷ ವೇಷಧಾರಿಯಾಗಿ ಕಾಣಿಸಿಕೊಳ್ಳುತ್ತಾರೆ. ಅದರಲ್ಲಿ ಕೂಡ ಸಮರ್ಥವಾಗಿ ತನ್ನನ್ನು ತೊಡಗಿಸಿಕೊಳ್ಳುವ ಸಾಮರ್ಥ್ಯ ಶಂಕರ ಹೆಗಡೆಯವರಿಗೆ. ಅವರ ಮುಂದಿನ ವೃತ್ತಿ ಬದುಕು ಉತ್ತರೋತ್ತರವಾಗಲಿ, ನೆಮ್ಮದಿಯನ್ನು ನೀಡಲಿ, ಕಲಾರಸಿಕರ ಮನವನ್ನು ತಣಿಸುವಂತೆ ಆಗಲಿ ಅಂತ ಅವರ ಎಲ್ಲರ ಅಭಿಮಾನಿಗಳ ಪರವಾಗಿ ನಾವು ಆಶಿಸುತ್ತೇವೆ, ಹಾರೈಸುತ್ತೇವೆ. ವೇದಿಕೆ ಮೇಲಿರುವಂತ ಯಕ್ಷಗಾನದ ಕಲ್ಪವೃಕ್ಷವಾಗಿರುವಂಥ ಎಲ್ಲ ಮಾನ್ಯರಿಗೆ ಹೃದಯ ತುಂಬಿ ನಮಸ್ಕರಿಸಿಕೊಳ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮುಂಭಾಗದ ಸಭಾಸನದಲ್ಲಿ ಆಸೀನರಾಗಿರುವಂಥ ಎಲ್ಲ ಪ್ರೇಕ್ಷಕ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಶ್ರೀಕೃಷ್ಣ ಜನ್ಮಾಷ್ಟಮಿ, ಅದರಲ್ಲೂ ಉಡುಪಿ ಈ ಶುಭ ದಿನದಲ್ಲಿ ನನ್ನ ಪ್ರೀತಿಯಿಂದ ನೀವೆಲ್ಲ ಒಂದಾಗಿ ಸನ್ಮಾನಿಸಿದ್ದೀರಿ. ನನ್ನ ಇಡೀ ಜನ್ಮ ನೆನಪಿರುವಂಥ ಪವಿತ್ರ ಕ್ಷಣವನ್ನು ಒದಗಿಸಿಕೊಟ್ಟಿದ್ದೀರಿ. ಆ ಕಾರಣಕ್ಕಾಗಿ ಯಕ್ಷಮಿತ್ರರು, ಟೌನರ್, ಉಡುಪಿ ಈ ಎಲ್ಲ ಬಳಗದವರಿಗೆ ಮತ್ತೊಮ್ಮೆ ವಿನಯಪೂರ್ವಕವಾಗಿ ವಂದಿಸಿಕೊಳ್ತೇನೆ. ಸೊನ್ನೆಯಿಂದ ಆರಂಭವಾದ ಬದುಕು ಅಂಕಿಯಾಗಿ ಬೆಳೆದು ಸಾರ್ಥಕ ಬದುಕಿನಲ್ಲಿ ಹೆಜ್ಜೆ ಇಡುವ ಕ್ಷಣ ಈಗ. PUC ವಿದ್ಯಾಭ್ಯಾಸವನ್ನು ಮುಗಿಸಿ ಇನ್ನೇನು ಎಂಬಂತ ಪ್ರಶ್ನೆ ಮಾಡಿದಾಗ ಒಂದು 4 ತಿಂಗಳ ಮಟ್ಟಿಗೆ ಗುತ್ತಿಗೆ ಆಧಾರದ ಮೇಲೆ ಲೈನ್ ಮ್ಯಾನ್ ಆಗಿ ಸೇರಿಕೊಂಡವನ. ಯಕ್ಷಗಾನದ ಗಂಧಗಾಳಿಯು ನನಗಿಲ್ಲವಾಗಿತ್ತು. ಗುಣವಂತೆ ಹತ್ತಿರ ಲೈನ್ ಕೆಲಸ ಮಾಡುವಾಗ ಅಲ್ಲಿ ಬೋರ್ಡ್ ನೋಡಿದ್ದೆ ನಾನು, ಶ್ರೀಮಯ ಯಕ್ಷಗಾನ ಕಲಾಕೇಂದ್ರ ಗುಣವಂತೆ ಅಂತ. ಜೊತೆಯಲ್ಲಿ 1 ವರ್ಷ ಸ್ಟೈಪೆಂಡ್ ಮತ್ತೆ ಊಟೋಪಚಾರ ಫ್ರೀ. 1 ವರ್ಷ ಕಳೆಯುವುದಕ್ಕೆ ಬೇಕಾಗಿ ಸೇರಿಕೊಂಡೆ. ಬದುಕಿನ ಎಲ್ಲ ವರ್ಷವನ್ನು ಯಕ್ಷಗಾನದಲ್ಲೇ ಕಳೆಯುತ್ತಿದ್ದೇನೆ. ನನಗೆ ಯಕ್ಷಗಾನ ಮರು ಹುಟ್ಟು ಕೊಟ್ಟಿದೆ. ಯಕ್ಷಗಾನಕ್ಕೆ ನಾವು ಇದನ್ನು ಕೊಟ್ಟಿದ್ದೇವೆ, ಹೀಗೆ ಕೊಡ್ತೇವೆ ಹೇಳ್ಬೋದೇಗಿನ ಯಕ್ಷಗಾನಕ್ಕೆ ಯಾರು ಏನನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ. ಯಕ್ಷಗಾನದಿಂದ ಪಡೆಯಬೇಕೇ ಬಿಟ್ಟರೆ ಕೊಡ್ಲಿಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ಯಕ್ಷಗಾನ ದೊಡ್ಡದಾಗಿದೆ, ಅಷ್ಟು ಸಮರ್ಥವಾಗಿದೆ, ಅಷ್ಟು ಸಂಪನ್ನಯುತವಾಗಿದೆ. ಈ ಸಂಪನ್ನಯುತವಾದ ಯಕ್ಷಗಾನದಿಂದ ನಾವೆಲ್ಲ ಪಡೆದಿದ್ದೇವೆ. ಈಗ ಹೆಚ್ಚೇನು, ಇಡೀ ಬದುಕನ್ನು ಕೊಟ್ಟಿದ್ದು ನನಗೆ ಯಕ್ಷಗಾನ. ನಾನು ಹುಟ್ಟಿದ್ದು ಹೊನ್ನಾವರದ ನೀರ್ಕೋಣಿನಲ್ಲಾದರೂ ನನಗೆ ಜೋಗುಳು ಹಾಡಿ ಬೆಳೆಸಿದವರು ಅವಿಭಾಜ್ಯ ದಕ್ಷಿಣ ಕನ್ನಡದವರು. ಕಾರಣ ಯಕ್ಷಗಾನ ಹಾಸು ಹೋಗ್ತಾಗಿದೆ ಅಲ್ಲಿ. ನಮ್ಮಲ್ಲಿ ಪ್ರಬುದ್ಧ ಕಲಾವಿದರಿರ್ಬೋದು, ಹೆಸರು ಮಾಡಿರ್ಬೋದು, ಆದರೆ ಅವರನ್ನ ಗುರುತಿಸಿ ನಮಗೆ ಸಂತೋಷ ಕೊಟ್ಟಿದ್ದು ಅವಿಭಾಜ್ಯ ದಕ್ಷಿಣ ಕನ್ನಡ. ಶಂಭುಗಡಿಯವರಾಗಿರ್ಬೋದು, ಮನೆ ಮಾಮರಡಿಯವರಾಗಿರ್ಬೋದು, ಶ್ರೀ ಚಿಟ್ಟಾಣಿಯವರಾಗಿರ್ಬೋದು, ಎಲ್ಲರನ್ನ ಅತಿಯಾಗಿ ಮೆರೆಸಿದ್ದು ಉಡುಪಿ ಅಥವಾ ಅವಿಭಾಜ್ಯ ದಕ್ಷಿಣ ಕನ್ನಡ. ಅದರರ್ಥ ನಮ್ಮಲ್ಲಿ ಬೆಂಬಲ ಇಲ್ಲ ಅಂತಲ್ಲ, ಬೆಂಬಲ ಉಂಟು, ಆಟ ಮಾಡ್ತಾರೆ ಎಲ್ಲವೂ, ಕಲೆಗೆ ಪ್ರೋತ್ಸಾಹ ಉಂಟು. ಆದರೆ ಈ ರೀತಿಯಾಗಿ ಗುರುತಿಸಿ ಸಮಾರಂಭವನ್ನು ಆಚರಿಸುವವರ ಸಂಖ್ಯೆ ವಿರಳ. ಹಾಗಾಗಿ ನಾನು ಅಂತಲ್ಲ, ಎಲ್ಲ ಯಕ್ಷಗಾನ ಕಲಾವಿದರು ಸದಾಕಾಲ ಅವಿಭಾಜ್ಯ ದಕ್ಷಿಣ ಕನ್ನಡದ ಹೃದಯ ಭಾಗವಾಗಿರುವಂಥ ಈ ಉಡುಪಿಗೆ ಚಿರ ಋಣಿಯಾಗಿರುತ್ತೇನೆ. ನನಗೆ ಯಕ್ಷಗಾನ ಬದುಕಿನಲ್ಲಿ ಎಲ್ಲವನ್ನು ಕೊಡ್ತಾ ಇದೆ, ಕೊಟ್ಟಿದೆ. ಹಾಗೆ ನಾನು ಯಕ್ಷಗಾನಕ್ಕೆ, ಯಕ್ಷಗಾನಕ್ಕಂತೂ ಏನು ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ, ಅದು ನಮಗಿಂತ ದೊಡ್ಡದಾಗಿದೆ, ಕಲಾವಿದರಿಗಿಂತ ಕಲೆ ದೊಡ್ಡದು. ಹಾಗಾಗಿ ನಾನು ಕಳಕಳಿನ ಪ್ರೇಕ್ಷಕರಲ್ಲಿ ಕೇಳಿಕೊಳ್ಳಲು, ಕಲಾವಿದನ ಅಭಿಮಾನಿಗಳಾಗಿಬೇಡಿ, ಯಕ್ಷಗಾನದ ಕಲೆಯ ಅಭಿಮಾನಿಯಾಗಿ. ಆವಾಗ ಯಕ್ಷಗಾನ ಉಳಿತದೆ ಮತ್ತು ಬೆಳೆಯುತ್ತದೆ.